ರಾಶಿಯಲ್ಲಿ ರಾಹು ಇದ್ದಾನೆ. ರಾಹೋ ಸರ್ಪಃ, ರಾಹುವಿನಿಂದ ಸರ್ಪ ಚಿಂತನೆಯನ್ನು ಮಾಡಬೇಕಾಗಿರತಕ್ಕಂಥದ್ದಿದೆ. ಇದಕ್ಕೆ ಕಾರಣ ಏನು? ನಿಮ್ಮ ರಾಶಿಯಲ್ಲಿ ರಾಹು ಇದ್ದಾನಲ್ಲ, ಆ ರಾಹುವಿನ ದೋಷವೇ ಇದಕ್ಕೆ ಕಾರಣವಾಗಿರತಕ್ಕಂಥದ್ದು. ತಲೆಯ ಭಾಗದಲ್ಲಿ ಹೆಡೆಯೆತ್ತಿ ನಿಂತಿರತಕ್ಕಂತಹ ಸನ್ನಿವೇಶವನ್ನು ತಾವು ಗಮನಿಸುವಂತಹ ಸಾಧ್ಯತೆ. ಪರಿಹಾರಕ್ಕೆ ಮಾಡಬೇಕಾಗಿರತಕ್ಕಂತಹ ಕ್ರಮವನ್ನು ಅನುಸರಿಸಿ ಅನುಕೂಲವಾಗ್ತದೆ, ಮೇಷರಾಶಿಯವರಿಗೆ ಶುಭವಾಗ್ತದೆ. ವೃಷಭರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕುಜ ಇದ್ದಾನೆ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಈ ಮಂತ್ರವನ್ನು ನೀವು ಪಠನವನ್ನು ಮಾಡುವುದರಿಂದ ಆ ಮೃತ್ಯುದೋಷವನ್ನು ಪರಿಹಾರ ಮಾಡುವ ಶಕ್ತಿ ಇರತಕ್ಕಂಥದ್ದು. ತ್ರ್ಯಂಬಕ ಮಂತ್ರದಲ್ಲಿ ಮೂರು ಕಣ್ಣಿನ ತೆಂಗಿನಕಾಯಿಯಲ್ಲಿ ಮಾಡಿಕೊಳ್ಳಿ, ಅನುಕೂಲವಾಗುತ್ತೆ. ವೃಷಭರಾಶಿಯವರು ಮಿಥುನ ರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿಯಾಗಿರತಕ್ಕಂತಹ ಬುಧನು ಸ್ವಕ್ಷೇತ್ರದಲ್ಲಿ ನಾಲ್ಕನೇ ಮನೆಯಲ್ಲಿದ್ದಾನೆ. ಮೊಳಕೆ ಕಟ್ಟಿದ ಹೆಸರು ಕಾಳನ್ನು ಉಪಯೋಗಿಸುವುದರಿಂದ, ಜೊತೆಯಲ್ಲಿ ಆ ಮೊಸರು ಕಾಳು ಕಟ್ಟಿದಂತಹ ಹೆಸರು ಕಾಳನ್ನು ಸ್ವಲ್ಪ ನೀವು ಬೀಸಿ ಅದರ ಇದಿರ್ತದೆಯಲ್ಲ ಯಾವುದು ಪುಡಿಯನ್ನು, ಅಥವಾ ಆ ಪುಡಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಸೇರಿಸಿ ತಲೆಗೆ ಹಚ್ಚಿಕೊಳ್ಳಿ. ಅದರಿಂದ ಎಷ್ಟು ಪ್ರಯೋಜನ ಇದೆ ಹೇಳುವಂಥದ್ದನ್ನು ನೋಡಿ. ವಿದ್ಯೆ ಇಲ್ಲದವರೆಗೆ ಇದೂ ಒಂದು ಮದ್ದೆ ಮಾಡಿಕೊಳ್ಳಿ, ಶುಭವಾಗುತ್ತೆ. ಮಿಥುನ ರಾಶಿಯವರು ನೋಡಿ, ಕರ್ಕಾಟಕ ರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿಯಾಗಿರತಕ್ಕಂತಹ ಚಂದ್ರ ಆರನೇ ಮನೆಯಲ್ಲಿದ್ದಾನೆ, ಶತ್ರುವಿನ ಮನೆಯಲ್ಲಿ. ರೋಗಸ್ಥಾನದಲ್ಲಿ ಚಂದ್ರ ಇವತ್ತು ಮಾಂದ್ಯಯುತನಾಗಿ ನಿಂತಿದ್ದಾನೆ. ಆನುವಂಶಿಕವಾದಂತಹ ರೋಗಗಳಿದ್ದರೂ ಸಹಿತವಾಗಿ ಪರಿಹಾರವಾಗ್ತದೆಯಂತೆ. ನಿಮ್ಮ ತಾಯಿಗಿತ್ತು, ಆ ದೋಷವನ್ನು ಪರಿಹಾರ ಮಾಡುವಂತಹ ಶಕ್ತಿ ಇರತಕ್ಕಂಥದ್ದಿದೆ, ಮಾಡಿಕೊಳ್ಳಿ, ಶುಭವಾಗುತ್ತೆ. ಕರ್ಕಾಟಕ ರಾಶಿಯವರು ನೋಡಿ, ಸಿಂಹರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ರವಿ ಮತ್ತು ಶುಕ್ರಯುತಿ ಪರಸ್ಪರ ಶತ್ರುಗಳಾಗಿ ನಿಂತುಕೊಂಡಿದ್ದಾರೆ. ನೋಡಿ, ಶುಕ್ರ ಅಲ್ಲಿರುವುದರಿಂದ ಕೆಲವೊಮ್ಮೆ ಹೊಟ್ಟೆಯೂ ಭಾರವಾಗಿ ಕಾಣಿಸುವ ಸಾಧ್ಯತೆ ಇರತಕ್ಕಂಥದ್ದು. ಊಟೋಪಚಾರಗಳ ವ್ಯತ್ಯಾಸದಿಂದ ಆ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಅನ್ನಪೂರ್ಣೇಶ್ವರಿಯ ಪ್ರಾರ್ಥನೆ, ಅನ್ನಪೂರ್ಣೇಶ್ವರಿಯ ಆರಾಧನೆ, ಅನ್ನಪೂರ್ಣೇಶ್ವರಿಯ ದರ್ಶನ ನಿಮಗೆ ಅನುಕೂಲಕರವಾಗಿರತಕ್ಕಂಥದ್ದು, ಮಾಡಿಕೊಳ್ಳಿ, ಶುಭವಾಗುತ್ತೆ. ಸಿಂಹರಾಶಿಯವರು ನೋಡಿ, ಕನ್ಯಾ ರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಬುಧ ಇದ್ದಾನೆ. ಬುಧನು ಸ್ವಕ್ಷೇತ್ರದಲ್ಲಿದ್ದಾಗ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಲಾಭವನ್ನು ಕೊಡ್ತಾನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರ ನನೇ. ಈ ರಾಮನಾಮವನ್ನು ಪಠನ ಮಾಡುವುದರಿಂದಲೂ ಸಹಿತವಾಗಿ ನಿಮ್ಮ ಕಷ್ಟಗಳು ದೂರವಾಗ್ತದೆ, ಇಷ್ಟಾರ್ಥವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ ಕನ್ಯಾರಾಶಿಯವರು. ತುಲಾರಾಶಿಯವರ ಬರವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕೇತು ಸದಾ ಕಾಲದಲ್ಲೂ ತೊಂದರೆಯನ್ನು ಕೊಟ್ಟೇ ಕೊಡ್ತಾನೆ. ಒಂದಲ್ಲ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ತಪ್ಪಿದ್ದಲ್ಲ. ಕರೆಂಟಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಾಗಿರಿ, ಅದರಿಂದ ನಿಮಗೆ ಅನುಕೂಲ. ನಿಮ್ಮವರಿಗೆ ನಿಮ್ಮ ಮಕ್ಕಳಿಗೂ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು, ಮಾಡಿಕೊಳ್ಳಿ, ಶುಭವಾಗುತ್ತೆ. ತುಲಾರಾಶಿಯವರು ವೃಶ್ಚಿಕ ರಾಶಿಯವರಿಗೆ ಧನಸ್ಥಾನದಲ್ಲಿ ಮಾಂದಿ ದೋಷ ಇರುವುದರಿಂದ, ಧನಸ್ಥಾನದಲ್ಲೇ ಬಾಧಾಧಿಪತಿಯಾದಂತಹ ಚಂದ್ರ ಇರುವುದರಿಂದ ನಿಮ್ಮ ಹಣ ನೀರು ಖರ್ಚಾದ ಹಾಗೆ ಖರ್ಚಾಗ್ತದೆ. ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯೇಶ್ವರನ ಆರಾಧನೆ, ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ವೆಂಕಟೇಶ್ವರನ ಅನುಗ್ರಹದಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತೆ, ಮಾಡಿಕೊಳ್ಳಿ, ಶುಭವಾಗುತ್ತೆ. ವೃಶ್ಚಿಕ ರಾಶಿಯವರು ನೋಡಿ, ಧನುರಾಶಿಯಲ್ಲೇ ಚಂದ್ರಮಾಂದಿಯರ ಯುತಿ ಅಷ್ಟೇನೂ ಶುಭ ಅಲ್ಲ. ಸದಾ ಕಾಲದಲ್ಲೂ ತೊಂದರೆಯನ್ನು ಅನುಭವಿಸಬೇಕಾಗ್ತದೆ ಧನುರಾಶಿಯ ಸ್ತ್ರೀಯರು. ಇದೆಲ್ಲ ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ವಿಷ್ಣು ಆರಾಧನೆ, ವಿಷ್ಣು ಸಹಸ್ರನಾಮ ಪಾರಾಯಣ ಅಥವಾ ವಿಷ್ಣು ಸಹಸ್ರನಾಮದ ಹೋಮ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ವಿಷ್ಣು ದೇವರು ಸಂತೃಪ್ತರಾದಾಗ ನಿಮ್ಮ ಕಷ್ಟಗಳು ದೂರವಾಗುತ್ತೆ, ರೋಗ ನಿವಾರಣೆಯಾಗ್ತದೆ, ಶುಭ ಉಂಟಾಗ್ತದೆ ಧನುರಾಶಿಯವರಿಗೆ. ಮಕರ ರಾಶಿಯವರ ಬರವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಇದ್ದಾನೆ. ಸಾಡೆ ಸಾತಿನ ತೊಂದರೆಯಿಂದ ಆರೋಗ್ಯ ಹಾನಿ, ಸದಾ ಕಾಲದಲ್ಲೂ ಸಹಿತವಾಗಿ ಕೈಕಾಲು ನೋವು, ಇದೆಲ್ಲದರ ಪರಿಹಾರಕ್ಕಾಗಿ ವನದುರ್ಗಾ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಸಕಲ ಕ್ಷೇಮವಾಗ್ತದೆ, ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಮಕರ ರಾಶಿಯವರು ಕುಂಭರಾಶಿಯವರ ಬಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮ ರಾಶಿಯಲ್ಲಿ
ರವಿ ಶುಕ್ರ ಯೋಗ ವ್ಯವಹಾರದಲ್ಲಿ ಸೋಲುಂಟಾಗುವ ಸಾಧ್ಯತೆ ಬಾಧೆಯಲ್ಲಿ ಕೇತು ಇರುವುದರಿಂದ ಸದಾಕಾಲದಲ್ಲೂ ಸಹಿತವಾಗಿ ತೊಂದರೆ ಇದೆ ಗಣಪತಿ ಉಪಾಸನೆ ಗಣಪತಿಯ ಉಪನಿಷತ್ ಪಾರಾಯಣವನ್ನು ಮಾಡಿಕೊಳ್ಳುವುದರಿಂದ ನಿಮಗಿರತಕ್ಕಂತಹ ದೋಷ ಪರಿಹಾರ ಕಷ್ಟ ನಿವಾರಣೆ ಆಗ್ತದೆ ಕುಂಭರಾಶಿಯವರಿಗೆ ಶುಭವಾಗ್ತದೆ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ನೋಡಿ ಮೀನರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ ದೈವಾನುಕೂಲ ಚೆನ್ನಾಗಿದೆ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯನ್ನು ಪಡೆಯುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಹೆಗ್ಗಳಿಕೆ ನಿಮ್ಮದಾಗುವಂತಹ ಸಾಧ್ಯತೆ ಇದೆ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವನದುರ್ಗ ಆರಾಧನೆಯನ್ನು ಮಾಡಿಕೊಳ್ಳಿ ಸಾಧ್ಯವಾದರೆ ಹೊನ್ನಾವರ ತಾಲೂಕಿನ ಕರಿಕಾನ ಪರಮೇಶ್ವರಿ ಅರೆಯಂಗಡಿ ಸಮೀಪದಲ್ಲಿರತಕ್ಕಂತಹ ಕರಿಕಾನ ಪರಮೇಶ್ವರಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಆಗ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಶುಭ ಉಂಟಾಗ್ತದೆ ಮೀನರಾಶಿಯವರಿಗೆ